ಹಲೋ, ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಧಾರೆ ಮುಹೂರ್ತ ಇರುತ್ತೆ. ಇವತ್ತು ಬೆಳಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಮಿಸ್ ಮಾಡಿದಿರ ಫುಲ್ ವಿಡಿಯೋ ಪ್ಲೀಸ್ ವಾಚ್ ಮಾಡಿ. ಇವಾಗ ಇನ್ನೇನು ಎಲ್ಲ ಗಂಗೆ ಪೂಜೆ ಇರುತ್ತೆ. ಇವಾಗ ಗಂಗೆ ಪೂಜೆ ಆದಮೇಲೆ ಕಾಶಿ ಯಾತ್ರೆ ಆದಮೇಲೆ ಇದು ಮುಹೂರ್ತ ಇರುತ್ತೆ. ಆಮೇಲೆ ನಾಗವೇಲಿ ಶಾಸ್ತ್ರ ಇರುತ್ತೆ. ಇಷ್ಟು ಇರುತ್ತೆ. ಇವತ್ತು ಪೂಜೆ ಎಲ್ಲ ಇರುತ್ತೆ. ಬೆಳಿಗ್ಗೆ ಎಲ್ಲ ಅರ್ಶಿನ ಆಯಿತು, ನಾಗವೇಲಿ ಶಾಸ್ತ್ರ ಆಯಿತು. ಇದೆಲ್ಲ ಆದಮೇಲೆ ಇವಾಗ ಗಂಗೆ ಪೂಜೆ ಇರುತ್ತೆ. ಇವಾಗ ಗಂಗೆ ತರಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಸ್ಯಾರಿ ಬಂದು ದಾರೆಗೆ ಉಟ್ಕೊಳ್ಳೋಣ, ಮುಹೂರ್ತಕ್ಕೆ ಉಟ್ಕೊಳ್ಳೋಣ ಅಂದ್ಬಿಟ್ಟು ತೆಗ್ದಿಕ್ಕಿದ್ದೀನಿ. ಲೈಟ್ ಪಿಂಕ್ ಕಲರ್ ತುಂಬ ಇಷ್ಟ ಆಗುತ್ತೆ. ಈ ಸ್ಯಾರಿ ಕಲರ್ ತುಂಬ ಇಷ್ಟ, ಫೇವ್ರೆಟ್ ಇದು. ಇದು ಅಷ್ಟೇ, ಐರನ್ ಕೊಡೋಣ ಅಂದ್ಬಿಟ್ಟು ತೆಗ್ದಿಕ್ಕಿದ್ದೀನಿ ದಾರೆ ಮುಹೂರ್ತಕ್ಕೆ. ಈ ಬ್ಲೌಸ್, ಇದಕ್ಕೆ ಬ್ಲೌಸ್ ಬಂದಿರೋದು, ಇದಕ್ಕೆ ನಾನು ವರ್ಕ್ ಮಾಡಿಸಿದ್ದೀನಿ, ಜರ್ದೋಷಿ ವರ್ಕ್ ಮಾಡಿಸಿದ್ದೀನಿ. ಇದು ವೈಟ್ ಮೇಲೆ ಕೊಡು, ವೈಟು ಮತ್ತು ಪಿಂಕು ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ವರ್ಕ್ ಮಾಡಿಸಿದ್ದೀನಿ. ಇದೆಲ್ಲ ಸ್ಯಾರಿ ಡ್ರೇಪಿಂಗ್ ಕೊಟ್ಟರೆ ಬೇಗ ಉಟ್ಕೊ ವೇರ್ ಮಾಡ್ಕೊಬೋದು. ನಮ್ಮ ಫಂಕ್ಷನ್ ಅಲ್ವಾ, ಬೇರೆಯವ್ರ ಫಂಕ್ಷನ್ ಅಂದರೆ ಇಲ್ಲೇ ನಾವೇ ಮನೇಲಿ ನಾವೇ ವೇರ್ ಮಾಡ್ಕೊಂಬಿಡ್ತೀವಿ ವಿತ್ ಇನ್ 5 ಮಿನಿಟ್ಸಲ್ಲಿ. ಇದನ್ನು ಮಾಡಿಸಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು. ಬೆಳಿಗ್ಗೆ ಅರ್ಶಿನ ಎಲ್ಲ ಆಯಿತು. ಬೆಳಿಗ್ಗೆ ಬಂದು 4:30 ಅರ್ಶಿನ ಇತ್ತು. ಹೆಣ್ಣು ಗಂಡಿಗೆ ತಂದೆ ತಾಯಿ ಕುಂಡಿಸಿ ಅರ್ಶಿನ ಇಕ್ತಾರೆ. ಅದು ವಿಡಿಯೋ ಸ್ವಲ್ಪ ನನಗೆ ಮಾಡೋಕ್ಕಾಗಲಿಲ್ಲ, ಕ್ಲಿಪ್ಪಿಂಗ್ಸು ಫೋಟೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಧಾರೆ ಮುಹೂರ್ತಕ್ಕೆ ಮತ್ತು ಗಂಗೆ ಪೂಜೆ ಇರುತ್ತೆ, ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಜನ ರೆಡಿ ಆಗೋರು ಇದ್ದಾರೆ, ಎಲ್ಲ ರೆಡಿ ಆಗ್ತಾರೆ. ಇನ್ನೇನು ಕಂಪ್ಲೀಟ್ ಆಗುತ್ತೆ ಎಲ್ಲರಿಗೂ. ಇಲ್ಲಿ ಗೌರಿ ಪೂಜೆಗೆಲ್ಲ ರೆಡಿ ಮಾಡೋರೆ ಅಂದರೆ ಹುಡುಗಿ ರೂಮಲ್ಲಿ. ಇದು ನೀವು ನೋಡಿರ್ಬೋದು, ನಾವು ಮೊಳಕೆ ಅಂದರೆ ಗಿಡಗಳು ಹಾಕಿರೋದು, ಮೊಳಕೆ ಹಾಕಿರೋದು ಅಲ್ಲೆಲ್ಲ ನಾವು ಪೂಜೆಗೆ ಇಕ್ಕಿದ್ದೀವಿ. ಮರ, ಬಾಗ್ನದ ಮರ, 5 ಜನ ಹೆಣ್ಮಕ್ಳು ಕೊಡ್ತಾರೆ ಅದು ಬಾಗ್ನದ ಮರ. ಇಲ್ಲಿ ಗೌರಿ ಪೂಜೆಗೆ ಇಲ್ಲಿ ಹುಡುಗಿನ ಕುಂಡಿಸಿ ಪೂಜೆ ಮಾಡಿ ಮತ್ತೆ ತಾಳಿ ಕಟ್ತಾರೆ. ತಾಯಿ ಆಗಿರೋರು ಮಗಳಿಗೆ ತಾಳಿ ಕಟ್ತಾರೆ. ನಮ್ಮ ಇದ್ರಲ್ಲಿ ಅತ್ತೆ ಒಂದು, ತಾಯಿ ಒಂದು, ಮಿಕ್ಕಿ 2 ಗಂಡ ಕಟ್ಟೋದು. ಇವಾಗ ತಾಯಿ ತಾಳಿ ಕಟ್ತಾರೆ. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಎಲ್ಲ ಕಾಶಿ ಯಾತ್ರೆಗೆ ಹೋಗೋರೆ. ನಾವು ಹೋಗಕ್ಕಾಗಿರ್ಲಿಲ್ಲ ಕಾಶಿ ಯಾತ್ರೆಗೆ, ನಾವಿಲ್ಲೇ ಹುಡುಗಿ ರೂಮಲ್ಲಿ ಇದ್ವಿ. ಇನ್ನೇನು ಹುಡುಗಿಗೆ ಎಲ್ಲ ರೆಡಿ ಮಾಡ್ತಾರೆ, ಇವಾಗ ರೆಡಿ ಮಾಡ್ಕೊತಾರೆ ತಾಳಿ ಕಟ್ಟೋಕ್ಕೋಸ್ಕರ ಗೌರಿ ಪೂಜೆಗೆ. ಇವಾಗ ಎಲ್ಲರೂ ಇದ್ವಿ ಅಲ್ವಾ, ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಎಲ್ಲ ಇದ್ರು, ನಮ್ಮ ಅಜ್ಜಿ ಎಲ್ಲರೂ ಇದ್ರು. ಇನ್ನೇನು ಗೌರಿ ಈಗ ಬಂದು ಗಂಗೆ ಪೂಜೆ ಇರುತ್ತೆ. 5 ಜನ ಹೆಣ್ಮಕ್ಳು ಹೋಗಿ ಗಂಗೆ ತಗೊಂಬರ್ತೀವಿ. 5 ಜನನ 9 ಜನನ ಆಗ್ಲಿ ಗಂಗೆ ತಗೊಂಬಂದು ಆ ಗಂಗೆ ಪೂಜೆ ಮಾಡ್ತಾರೆ. ಗಂಗೆ ತರಕ್ಕೆ ಹೋಗ್ಬೇಕು. ಗಂಗೆ ತರ ಅವ್ರಿಗೆ ಇವಾಗ 5 ಜನ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾರೆ. ಎಲೆ ಅಡಿಕೆ, ಕಾಯಿ, ಬಾಳೆಹಣ್ಣು, ಆಮೇಲೆ ಕಜ್ಜಾಯ ಕೊಡ್ತೀವಿ ನಾವು. ಬ್ಲೌಸ್ ಪೀಸು ತಾಂಬೂಲ ಕೊಟ್ಟು ನಾವು ಹೋಗಿ, ನಾವು ಬಿಂದಿಗೆನಾಗಲಿ ಚೊಂಬನಾಗಲಿ ಹೋಗಿ ಗಂಗೆ ತೊಗೊಂಬಂದು ನಾವು ಗೌರಿ ಪೂಜೆಗೆ ಎಲ್ಲ ಜೋಡಿಸಿದ್ದೀವಲ್ವ, ಅಲ್ಲಿಂದ ತೊಗೊಂಬಂದು ಗೌರಿ ಪೂಜೆಯಲ್ಲಿ ನಾವಲ್ಲಿ ಅಂದರೆ ಅದರಲ್ಲಿ ನೀರು ಹಾಕ್ಬೇಕು. ಹೋಗಿ ಇವಾಗ ತೊಗೊಂಬರ್ಬೇಕು. ನಮ್ಮ ಅಜ್ಜಿ ಅರ್ಶಿನ ಕುಂಕುಮ ಕೊಟ್ಟು ನಮಗೆ ತಾಂಬೂಲ ಕೊಡ್ತಾವ್ರೆ. ಹೋಗಿ ಗಂಗೆನ ತೊಗೊಂಬರ್ಬೇಕು. ಛತ್ರದಲ್ಲಿ ಯಾರು ಇಲ್ಲ, ನಾವು ಮಾತ್ರ ಇದ್ದೀವಿ. ಎಲ್ಲ ರೆಡಿ ಆಗ್ತಾವ್ರೆ ಅಂದ್ರೆ ಬೆಳಿಗ್ಗೆ ಅಲ್ವಾ, ಬೆಳಗಿನ ಜಾವ ಇದು. ಗಂಗೆ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ವಾಲ್ಗದ ಸಮೇತ 500 ಬರ್ತಾರೆ.
ಬಂದು ಟಿಫನ್ ಮಾಡಕ್ ಹೋಗ್ಬೇಕು. ಗಂಗೆ ಪೂಜೆ ಎಲ್ಲ ಆಯ್ತು, ಟಿಫನ್ ಮಾಡೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಇವತ್ತು ಟಿಫನ್ ಬಂದು ಸಬ್ಬಕ್ಕಿ, ಇಡ್ಲಿ, ಉದ್ದಿನ ವಡೆ, ಪೊಂಗಲ್ಲು, ಕಾಶಿ ಹಲ್ವಾ ಹಾಕಿದ್ರು, ಸಾಂಬಾರು, ಚಟ್ನಿ, ಕೆಂಪು ಚಟ್ನಿ, ಸಾಗು, ಇಷ್ಟು ತುಂಬ ಚೆನ್ನಾಗಿತ್ತು. ಮತ್ತು ದೋಸೆ, ಸೆಟ್ ದೋಸೆ ಹಾಕಿದ್ರು. ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು. ಕಾಶಿ ಯಾತ್ರೆಗೆ ಹೋಗಿ ಇವಾಗ ವಾಪಸ್ ಬರ್ತಾವ್ರೆ. ತೀಸ್ತಾರ ಕದಾ, ತೀಸ ಸಂಬಂಧ ಮಾಲೆ. ಹೋಗಿ ನಿಮ್ಗೆ ಹೆಂಗ್ ಗೊತ್ತಿರ್ತೀನಿ.
ಮದ್ವೆ ಎಲ್ಲ ಆಯ್ತು, ತಾಳಿ ಕಟ್ಟಿದ್ರು. ತಂದೆ ಮತ್ತೆ ಅವ್ರ ತಾಯಿ ಚಿಕ್ಕಮ್ಮ ದೊಡ್ಡಮ್ಮಂದಿರೆಲ್ಲ ತುಂಬಾ ಅಳ್ತಾ ಇದ್ರು. ಹೆಣ್ಮಕ್ಳಿಗೆ ಮದ್ವೆ ಮಾಡ್ಕೊಡ್ಬೇಕು ಅಂದ್ರೇನೆ ಅತ್ತೆ ಅಳ್ತಾರೆ, ಪಾಪ ಚಿಕ್ಕಮ್ಮ ಆಗಿರೋರು ತುಂಬಾ ಅಳ್ತಾ ಇದ್ರು. ಹಲೋ ನೀರಜ್, ಇಲ್ಲಿ ಕೂಗ್ತವ್ರೆ ಎಲ್ಲಾರು ನಿನ್ನ ಇಲ್ಲಿ ಮಾಡಿದ್ದೀನಿ ತಗೊಳ್ರಿ.
ಸ್ವಾತಿ ನಾಚಿಕೆ ಪಟ್ಬೇಡ. ಮುಹೂರ್ತ ಎಲ್ಲ ಆಯಿತು, ಇವಾಗ ನಾಗವೇಲಿ ಶಾಸ್ತ್ರ ಐತೆ. ನಾವು ಲೇಡೀಸ್ ಎಲ್ಲ ಆಚೆ ಕಡೆ ಬಂದಿದ್ದೀವಿ, ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಏರ್ ಸ್ಟೈಲ್ ಮಾಡ್ಕೊಂಡಿದ್ದೀವಲ್ವಾ, ಅದಕ್ಕೋಸ್ಕರ ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ಎಲ್ಲರೂ ಕಮೆಂಟಲ್ಲಿ ತಿಳಿಸಿ ಎಲ್ಲರ ಮೇಕಪ್ ಯಾವ ಥರ ಐತೆ ಅನ್ನೋದು ತಿಳಿಸಿ. ಎಲ್ಲರೂ ತುಂಬ ಚೆನ್ನಾಗಿ ಮೇಕಪ್ ಆಗವ್ರೆ, ಏರ್ ಸ್ಟೈಲ್ ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ ಎಷ್ಟು ಚೆನ್ನಾಗಿ ರೆಡಿ ಆಗವ್ರೆ ಅಂದರೆ ಒಬ್ಬರು ಮಾಡ್ಕೊಂಡಿರೋ ಥರ ಇನ್ನೊಬ್ಬರು ಏರ್ ಸ್ಟೈಲ್ ಮಾಡ್ಕೊಂಡಿಲ್ಲ, ಅಷ್ಟೇ ಚೆನ್ನಾಗಿತ್ತು. ಸ್ಯಾರೀಸ್ ಎಲ್ಲರೂ ರೇಷ್ಮೆ ಸ್ಯಾರಿ ಉಟ್ಕೊಂಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರೂ. ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ. ದಾರೆ ಮುಹೂರ್ತ ಎಲ್ಲ ಆಯ್ತು, ಇವಾಗ ನಾಗವೇಲಿ ಶಾಸ್ತ್ರ ಆಗುತ್ತೆ. ಎಲ್ಲ ನಮ್ದು ಬಂದು 4 ತಾಳಿ ಇರುತ್ತೆ, ಲಾಸ್ಟಲ್ಲಿ ನಾಗವೇಲಿ ಶಾಸ್ತ್ರ ಇರುತ್ತೆ. ಇವಾಗ ಬಂದು ನಾಗವೇಲಿ ಶಾಸ್ತ್ರ ನಡೀತಾ ಇದೆ. ನಾಗವೇಲಿ ಶಾಸ್ತ್ರದಲ್ಲಿ 1 ತಾಳಿ ಕಟ್ತಾರೆ ಗಂಡ ಆಗಿರೋರು. ತಾಳಿ ಕಟ್ಟಾದ್ಮೇಲೆ ಇನ್ನೇನು ಮದುವೆ ಕಂಪ್ಲೀಟಾಗಿ 90% ಮುಗೀತು. ಇವಾಗ ಅದು ಬಾಗ್ನ ಹೆಣ್ಮಕ್ಳಿಗೆ, ಅತ್ತೆ ಆಗಿರೋರಿಗೆ ಹೆಣ್ಣಿದಾರಲ್ವ ಅವ್ರ ಅತ್ತೆಗೊಂದು, ತಾಯಿಗೊಂದು, ಕಳಸೆ ಎತ್ತಿರೋರ್ಗೊಂದು, ಇನ್ನಿಬ್ರಿಗೆ ಬಾಗ್ನ ಕೊಡ್ತಾರೆ. 5 ಬಾಗ್ನ ಇರುತ್ತೆ. ಬಾಗ್ನ ಕೊಟ್ಟು ಅದಾದ್ಮೇಲೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಲಾಸ್ಟ್ ಬಂದು. ಹಾಯ್ ಸೈಂಡ್ರಾ, ಮದ್ವೆ ಎಲ್ಲ ಮುಗೀತು, ಇವಾಗ ಊಟಕ್ಕೆ ಕೂತ್ಕೊಂಡಿದೀವಿ, ಊಟ ಮಾಡ್ಬೇಕು. ಅಯ್ಯೋ ನಿಧಾನ.
ಮದುವೆ ಎಲ್ಲ ಆಯ್ತು, ಊಟ ಎಲ್ಲ ಮಾಡ್ಕೊಂಡ್ವಿ. ಇವಾಗ ನಾವು ಇಲ್ಲಿ ಮಡ್ಲಕ್ಕಿ ಕಟ್ಕೊಂಡು ಹುಡುಗನ ಮನೆಗೆ ಹೋಗ್ತಾ ಇದ್ವಿ. ನಾವು ಡೈರೆಕ್ಟ್ ಛತ್ರದಿಂದ ಹುಡುಗನ ಮನೆಗೆ ಬಂದಿದ್ವಿ. ಅಂದ್ರೆ ಹುಡುಗಿನ ತುಂಬಿಸ್ಕೊಂತಾರೆ, ಮನೆಗೆ ತುಂಬಿಸ್ಕೊಂತಾರೆ, ಆಮೇಲೆ ಹಾಲು ಉಗ್ಸಿ ಮನೆಗೆ ತುಂಬಿಸ್ಕೊಂತಾರೆ. ಹಾಲು ಉಗ್ಸ ಆದ್ಮೇಲೆ ನಮ್ಗೆಲ್ಲ ಕಾಫಿ ಮಾಡಿಕೊಟ್ರು ಹುಡುಗನ ಮನೇಲೆ. ನಾನು ಕಂಪ್ಲೀಟ್ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಇವಾಗ ಶೇರ್ ಮಾಡ್ಕೊತ ಇದ್ದೀನಿ. ಎಲ್ಲ ರೂಮಲ್ಲಿ ಕುತ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡಿದ್ರು, ಕಾಮಿಡಿ ಮಾಡ್ಕೊಂಡಿದ್ರು. ಅದು ಕ್ಲಿಪ್ಪಿಂಗ್ಸ್ ಮಾತ್ರ ನಿಮ್ಗೆ ಶೇರ್ ಮಾಡ್ಕೊತ ಇದ್ದೀನಿ. ಹುಡುಗನ ಮನೆಯದು, ಹುಡುಗನ ಮನೆಯಿಂದ ಇವಾಗ ನಮ್ಮ ಅತ್ತಿಗೆ ಮನೆಗೆ ಹೋಗ್ತೀವಿ. ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತಿಗೆ ಮನೆಯಿಂದ ನಮ್ಮ ಯಜಮಾನರು ನಮ್ಮ ಮಕ್ಕಳೆಲ್ಲ ಮನೆಗೆ ಹೋಗ್ತಾವ್ರೆ, ಅಂದರೆ ಮದುವೆ ಎಲ್ಲ ಮುಗೀತಲ್ವಾ, ಹೋಗ್ತಾವ್ರೆ. ನಾನು ಇಲ್ಲೇ ಸ್ಟೇ ಆಗಿದ್ದೀನಿ. ನಾಳೆ ಬಂದು ಸುಜಾ ಅದೇ ಸ್ವಾತಿದು ಹುಡುಗ ಹುಡುಗಿದು ಅರ್ಶನ ಇರತ್ತೆ, ಆಮೇಲೆ ಹೋಗ್ಲಿ ಇರತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಸ್ಟೇ ಆಗಿದ್ದೀನಿ. ನಾಳೆ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಈ ವಿಡಿಯೋ ಫೋಟೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡಿದ್ದೀನಿ, ಯಾರು ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.